ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ. ಯಾರು ಶತ್ರುವನ್ನು ರೋಗವನ್ನು ಹುಟ್ಟಿದ ಕೂಡಲೇ ನಾಶಗೊಳಿಸುವುದಿಲ್ಲವೋ ಅಂಥವರು ಎಷ್ಟೇ ಬಲಶಾಲಿಯಾಗಿದ್ದರೂ ವೃದ್ಧಿ ಹೊಂದಿದ ಅದರಿಂದಲೇ ಕೊಲ್ಲಲ್ಪಡುತ್ತಾರೆ. ಒಂದೊಂದು ಸಾರಿ ಒಂಟಿಯಾಗಿ ಇರುವುದೇ ಒಳ್ಳೆಯದು ಅನಿಸುತ್ತದೆ. ಏಕೆಂದರೆ ಯಾರ ಮಾತಿಗೂ ಬೇಜಾರು ನೋವು ಪಡುವ ಅವಶ್ಯಕತೆಯೇ ಇರುವುದಿಲ್ಲ, ಮತ್ತು ನಮ್ಮಿಂದ ಯಾರೂ ಬೇಜಾರಾಗುವ ಸ್ಥಿತಿಯೂ ಕೂಡ ಬರುವುದಿಲ್ಲ. ಹಣ ಗಳಿಸುವ ಭರದಲ್ಲಿ ಶರೀರವನ್ನು ಅಲಕ್ಷ್ಯ ಮಾಡುವುದು ಮುಂದಿನ ದಿನಗಳಲ್ಲಿ ಶರೀರವನ್ನು ರಕ್ಷಣೆ ಮಾಡಿಕೊಳ್ಳಲು ಅದೇ ಹಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಎಚ್ಚರಿಕೆ ಇರಲಿ. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಿ. ಎಲ್ಲರೂ ನಮ್ಮವರು ಎಂದುಕೊಂಡರೆ ಕೊನೆಗೆ ನಮ್ಮನ್ನೇ ಕೆಟ್ಟವರ ಸ್ಥಾನದಲ್ಲಿ ಇಡುತ್ತಾರೆ. ತಾಳ್ಮೆಯಂತಹ ಗುಣ ಇಲ್ಲದವರು ಭ್ರಮೆ ಎಂಬ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಾರೆ. ನಂಬಿದವರೆಲ್ಲರೂ ನಮ್ಮವರಾಗುವುದಿಲ್ಲ. ನಮ್ಮವರನ್ನೆಲ್ಲ ನಾವು ಸುಲಭವಾಗಿ ನಂಬುವುದಕ್ಕೂ ಆಗುವುದಿಲ್ಲ. ಪರಿಸ್ಥಿತಿಗಳು ಬದಲಾದಂತೆ ನಮ್ಮವರು ಎನಿಸಿಕೊಂಡವರೇ ನಮ್ಮ ಬೆನ್ನಿಗೆ ಚೂರಿ ಹಾಕುವುದಕ್ಕೂ ಹೇಸುವುದಿಲ್ಲ. ಆಸೆಗೆ ಕೊನೆಯಿಲ್ಲ. ಹಾಗಾಗಿ ಅತಿ ಆಸೆ ಪಡುವ ಬದಲು ಇರುವುದರಲ್ಲೇ ತೃಪ್ತಿ ಪಡೆದುಕೊಳ್ಳಿ. ಕೊಳೆತ ಹಣ್ಣು ಮರದಿಂದ ತಾನಾಗಿಯೇ ಉದುರುತ್ತದೆ. ನಿಮಗೆ ಯಾರು ಎಷ್ಟೇ ತೊಂದರೆ ಕೊಡಲಿ, ಯಾರು ಎಷ್ಟೇ ಕಿರುಕುಳ ಹಿಂಸೆ ನೋವು ಮಾಡಲಿ, ಮೋಸ ಮಾಡಲಿ, ಆದರೆ ಅವರು ಮಾಡುವ ಕೆಟ್ಟ ಕೆಲಸಗಳೇ ಅವರನ್ನು ಕೆಡಿಸುವುದಕ್ಕೆ ಕಾರಣವಾಗುತ್ತದೆ. ಹೇಗೆ ಕೊಳೆತಿರುವ ಹಣ್ಣು ಮರದಿಂದ ತಾನಾಗಿಯೇ ಉದುರಿ ಬೀಳುತ್ತದೋ ಅದೇ ರೀತಿ ಅವರು ಕೂಡ ಜೀವನದಲ್ಲಿ ಒಂದಲ್ಲ ಒಂದು ದಿನ ಕೆಳಗೆ ಬಿದ್ದೇ ಬೀಳುತ್ತಾರೆ. ದುಷ್ಟ ವಿಚಾರಗಳು ದುಃಖಕ್ಕೆ ಮೂಲ ಕಾರಣ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ದುಷ್ಟರ ಸಹವಾಸಕ್ಕೂ ಹೋಗಬೇಡಿ. ದುಷ್ಟರಿಂದ ದೂರ ಇರಬೇಕು ಎನ್ನುವುದನ್ನು ಸದಾ ಮರೆಯಲೇಬೇಡಿ. ಮನುಷ್ಯನ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಭಗವದ್ಗೀತೆಯೇ ಅದ್ಭುತ ಮಾರ್ಗ ಎನ್ನುತ್ತಾನೆ ಭಗವಂತ ಕೃಷ್ಣ ಪರಮಾತ್ಮ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಕುರುಕ್ಷೇತ್ರದ ಯುದ್ಧದಲ್ಲಿ ಕೃಷ್ಣನು ನಾನು ಯುದ್ಧದಲ್ಲಿ ಭಾಗವಹಿಸುವುದಿಲ್ಲ ಎಂದು ನಿರಾಕರಣೆ ಮಾಡಿದ್ದಕ್ಕೆ ಭಗವಂತ ಭಗವದ್ಗೀತೆಯ ಒಂದು ಅದ್ಭುತ ಸತ್ಯವನ್ನು ಮಾನವ ಜಗತ್ತಿಗೆ ತಿಳಿಸಿಕೊಡುತ್ತಾನೆ. ಅದರಂತೆ ಭಗವದ್ಗೀತೆಯು ಮಹಾಭಾರತದ ಒಂದು ಭಾಗವೇ ಆಗಿದ್ದರೂ ಅದು ಪ್ರತ್ಯೇಕವಾಗಿಯೇ ಓದಲ್ಪಟ್ಟಿರುವಂತಹ ಗ್ರಂಥವೂ ಆಗಿದೆ. ಮಹಾಭಾರತ ಯುದ್ಧವು ಪ್ರಾರಂಭವಾಗುವ ಮೊದಲು ಗೊಂದಲಕ್ಕೆ ಈಡಾಗಿದ್ದಂತಹ ಅರ್ಜುನನಿಗೆ ಮಾರ್ಗದರ್ಶನ ಮಾಡುವ ಉದ್ದೇಶದಿಂದ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯ ಬೋಧನೆ ಮಾಡುತ್ತಾನೆ. ಇನ್ನು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನಡೆದಂತಹ ಈ 18 ದಿನಗಳ ಅಧ್ಯಾಯವೇ ಭಗವದ್ಗೀತೆಯ 18 ಅಧ್ಯಾಯಗಳು. ಈ ಕಾರಣಗಳಿಗೆ ಭಗವದ್ಗೀತೆಗಳನ್ನು ನಾವು ಅಧ್ಯಯನ ಮಾಡಲೇಬೇಕು ಎನ್ನುತ್ತಾನೆ ಆ ಕೃಷ್ಣ ಪರಮಾತ್ಮ. ಭಗವದ್ಗೀತೆಯನ್ನು ಅಧ್ಯಯನ ಮಾಡಲು ನಮಗೆ ಅನೇಕ ಕಾರಣಗಳು ಇವೆ. ಭಗವದ್ಗೀತೆಯ ಅಧ್ಯಯನದಿಂದ ವ್ಯಕ್ತಿಯು ಅಂಧಕಾರದಿಂದ ಹೊರಗಡೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಭಗವದ್ಗೀತೆಯನ್ನು ಕೇಳುವ ಮೊದಲು ಅರ್ಜುನ ಗೊಂದಲದಲ್ಲಿ ಇದ್ದನು. ಆದರೆ ಭಗವದ್ಗೀತೆಯನ್ನು ಕೇಳಿದ ಮೇಲೆ ಅರ್ಜುನ ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಮೊದಲಿಗನಾದನು, ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಅದು ಸಾಧ್ಯವಾಯಿತು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಪ್ರಮುಖವಾದ ವಿಷಯವು ಏನೆಂದರೆ, ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಂತಹ ವ್ಯಕ್ತಿಯು ಜೀವನದ ಸಮಸ್ಯೆಗಳಿಂದ ದೂರ ಹೋಗುವುದಿಲ್ಲ. ಬದಲಾಗಿ ವಿವೇಚನೆಯಿಂದ ತನ್ನೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಹ ಮಾರ್ಗವನ್ನು ಅವನೇ ಹುಡುಕಿಕೊಳ್ಳುತ್ತಾನೆ ಎಂದು ಹೇಳಿದ್ದಾನೆ ಆ ಕೃಷ್ಣ ಪರಮಾತ್ಮ. ಜೀವನದಲ್ಲಿ ಒಬ್ಬ ವ್ಯಕ್ತಿಯ ನಿಜವಾದ ಕರ್ತವ್ಯ ಏನು ಎನ್ನುವುದನ್ನು ಭಗವದ್ಗೀತೆಯು
ನಮಗೆ ಚೆನ್ನಾಗಿ ತಿಳಿಸಿಕೊಡುತ್ತದೆ. ಪತಿತ ಜೀವಗಳನ್ನು ಉದ್ಧಾರ ಮಾಡುವುದಕ್ಕಾಗಿ ಭಗವಂತನು ಅನೇಕ ಯೋಜನೆಗಳನ್ನು ತಯಾರಿಸುತ್ತಾನೆ. ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನನನ್ನು ನಿಮಿತ್ತವಾಗಿಸಿಕೊಂಡು ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಮಾನವ ಕುಲಕ್ಕಾಗಿ ಬೋಧಿಸಿದನು. ತನ್ನ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಭಗವಂತನು ಎಂತಹ ತ್ಯಾಗಕ್ಕಾದರೂ ಸಿದ್ಧವಾಗಿರುತ್ತಾನೆ. ಸಿಂಹಾಸನವು ಪಾಂಡುವಿಗೆ ದೊರಕಲು ಕಾರಣವೇನು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ನನ್ನ ಕೃಷ್ಣ ಪರಮಾತ್ಮ ಸಾಮಾನ್ಯ ಸಾರಥಿಯಂತೆ ಅರ್ಜುನನ ಸೇವೆ ಮಾಡಿದನು. ಭಗವಂತನು ಇದೆಲ್ಲವನ್ನು ಮಾಡುವುದು ನಮ್ಮ ಉದ್ಧಾರಕ್ಕಾಗಿಯೇ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕೆಂದರೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ಧೃತರಾಷ್ಟ್ರ ಮತ್ತು ಪಾಂಡು ಇಬ್ಬರು ಅಣ್ಣ ತಮ್ಮಂದಿರು. ಅಣ್ಣನಾದಂತಹ ಧೃತರಾಷ್ಟ್ರನು ಕುರುಡನಾಗಿದ್ದರಿಂದ ಸಹಜವಾಗಿಯೇ ಸಿಂಹಾಸನವು ಪಾಂಡುವಿಗೆ ದೊರಕಿತು. ಧೃತರಾಷ್ಟ್ರನಿಗೆ 100 ಜನ ಗಂಡು ಮಕ್ಕಳು. ಅವರಲ್ಲಿ ದುರ್ಯೋಧನನೇ ಹಿರಿಯನು. ಪಾಂಡುವಿಗೆ 5 ಜನ ಗಂಡು ಮಕ್ಕಳು, ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಇವರೇ 5 ಮಕ್ಕಳು. ಪಾಂಡು ಮಹಾರಾಜನು ಚಿಕ್ಕ ಪ್ರಾಯದಲ್ಲಿ ಮರಣ ಹೊಂದಿದನು. ಪಾಂಡವರು ಇನ್ನೂ ಚಿಕ್ಕವರಾಗಿದ್ದರಿಂದ ಧೃತರಾಷ್ಟ್ರನು ಸಿಂಹಾಸನವನ್ನು ಏರಿದನು. ಯುಧಿಷ್ಠಿರನು ಸೂಕ್ತ ವಯಸ್ಸಿಗೆ ಬಂದಾಗ ಆತನು ಸಿಂಹಾಸನವನ್ನ ಪಡೆಯುತ್ತಾನೆ ಎಂಬ ಒಪ್ಪಂದವನ್ನ ಮಾಡಿಕೊಂಡಿದ್ದರು. ಆದರೆ ಧೃತರಾಷ್ಟ್ರನು ತನ್ನ ಮಗನಾದಂತಹ ದುರ್ಯೋಧನನೇ ರಾಜನಾಗಬೇಕೆಂದು ಬಯಸಿದ. ಅದು ಸಾಧ್ಯವಾಗದೇ ಹೋದಾಗ ರಾಜ್ಯವನ್ನು 2 ಭಾಗವಾಗಿ ಮಾಡಿದ. ಪಾಂಡವರಿಗೆ ಕಾಂಡವ ವನವನ್ನು ನೀಡಿದರು. ಬರಡು ಭೂಮಿಯಾಗಿದ್ದರಿಂದ ಆ ನೆಲವನ್ನು ಪಾಂಡವರು ಆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಇಂದ್ರಪ್ರಸ್ಥ ಎಂಬ ಹೆಸರಿನ ಸಮೃದ್ಧ ಭೂಮಿಯನ್ನಾಗಿ ಪರಿವರ್ತಿಸಿದರು. ಶಕುನಿ ಸಹಾಯದಿಂದ ಪಾಂಡವರನ್ನ ದ್ಯೂತದಲ್ಲಿ ಸೋಲಿಸಿದ ದುರ್ಯೋಧನ. ಹೌದು, ಮುಂದೆ ರಾಜ ಯುಧಿಷ್ಠಿರನು ರಾಜಸೂಯ ಯಾಗವನ್ನ ಮಾಡಿ ಅಪಾರವಾದ ಸಂಪತ್ತನ್ನು ಗಳಿಸಿದನು. ಯುಧಿಷ್ಠಿರನ ಏಳಿಗೆಯನ್ನ ಕಂಡಂತಹ ದುರ್ಯೋಧನನಿಗೆ ನೋಡಿ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಪಾಂಡವರನ್ನು ಸಾಯಿಸಲು ಅವನು ಮಾಡಿದಂತಹ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಚಾಣಾಕ್ಷದಂತಹ ದುರ್ಯೋಧನನು ತನ್ನ ಮಾವನಾದಂತಹ ಶಕುನಿಯ ಸಹಾಯದಿಂದ ಪಾಂಡವರನ್ನು ದ್ಯೂತದಲ್ಲಿ ಸೋಲಿಸಿದನು. ಪಾಂಡವರ ಪತ್ನಿಯಾದಂತಹ ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಲು ಪ್ರಯತ್ನಿಸಿದರು. ಪಾಂಡವರನ್ನು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸಕ್ಕೆ ಕಳುಹಿಸಿದರು. ವನವಾಸ ಮತ್ತು ಅಜ್ಞಾತವಾಸವನ್ನು ಮುಗಿಸಿ ಬಂದಂತಹ ಪಾಂಡವರಿಗೆ ಅವರ ರಾಜ್ಯವನ್ನು ನ್ಯಾಯವಾಗಿ ಹಿಂದಕ್ಕೆ ನೀಡಲು ದುರ್ಯೋಧನ ಒಪ್ಪಲಿಲ್ಲ. ಕನಿಷ್ಠ ಪಕ್ಷ 5 ಗ್ರಾಮಗಳನ್ನಾದರೂ ಕೊಡಬೇಕೆಂದು ಶ್ರೀಕೃಷ್ಣನು ಕೇಳಿಕೊಂಡಾಗ ದುರ್ಯೋಧನನು, ನಾನು ಪಾಂಡವರಿಗೆ 1 ಸೂಜಿ ಮೊನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಎಂದು ಹೇಳಿದನು. ಆಗ ಯುದ್ಧವು ಅನಿವಾರ್ಯವಾಯಿತು. ಕುರುಕ್ಷೇತ್ರದಲ್ಲಿ ಒಗ್ಗೂಡಿದ್ದ ಅಕ್ಷೋಹಿಣಿ ಸೈನ್ಯಗಳು ಎಷ್ಟು ಗೊತ್ತಾ? ಕೌರವರು ಮತ್ತು ಪಾಂಡವರು ಪ್ರಪಂಚದ ನಾನಾ ಭಾಗಗಳಿಂದ ಸೇನೆಯನ್ನು ಒಗ್ಗೂಡಿಸಲು ಪ್ರಾರಂಭಿಸಿದರು. ಕೌರವರು 11 ಅಕ್ಷೋಹಿಣಿ ಸೇನೆಯನ್ನ ಒಗ್ಗೂಡಿಸಿದ್ದರು. ಪಾಂಡವರು 7 ಅಕ್ಷೋಹಿಣಿ ಸೈನ್ಯವನ್ನ ಒಗ್ಗೂಡಿಸಿದರು. ಈ ರೀತಿಯಾಗಿ 18 ಅಕ್ಷೋಹಿಣಿ ಸೈನ್ಯವು ಕುರುಕ್ಷೇತ್ರ ರಣರಂಗದಲ್ಲಿ ಹೋರಾಡಿತ್ತು. ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳು ಇವೆ. ಭಗವದ್ಗೀತೆಯು ಧೃತರಾಷ್ಟ್ರನ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಹುಟ್ಟು ಕುರುಡನಾದಂತಹ ಧೃತರಾಷ್ಟ್ರನು ಕುರುಕ್ಷೇತ್ರ ರಣರಂಗದಲ್ಲಿ ಬಂದು ಸೇರಿದಂತಹ ತನ್ನ ಮಕ್ಕಳು ಏನು ಮಾಡಿದರು ಎಂಬುದನ್ನು ತಿಳಿದುಕೊಳ್ಳುವಂತಹ ಉದ್ದೇಶದಿಂದ ತನ್ನ ಮಂತ್ರಿಯಾದ
ಸಂಜಯನಲ್ಲಿ ಒಂದು ಪ್ರಶ್ನೆಯನ್ನ ಕೇಳುತ್ತಾನೆ. ಆ ಪ್ರಶ್ನೆಯೇ ಭಗವದ್ಗೀತೆಯ ಮೊದಲನೆಯ ಶ್ಲೋಕವಾಗಿದೆ. ಹೀಗೆ ಭಗವದ್ಗೀತೆಯು ಒಂದನೇ ದಿನದಿಂದ ಪ್ರಾರಂಭವಾಗುತ್ತದೆ. ಇದರಂತೆ ಶ್ರೀಕೃಷ್ಣ ಪರಮಾತ್ಮ ಬರುವ ಎಲ್ಲ ಸಮಸ್ಯೆಗಳನ್ನ ಹೇಗೆ ನಾವು ಜಯಿಸಬೇಕು, ಹೇಗೆ ಅದರಿಂದ ಪಾರಾಗಬೇಕು ಎನ್ನುವುದರ ಕುರಿತು ಒಂದೊಂದು ಅಧ್ಯಾಯಗಳಲ್ಲಿಯೂ ಕೂಡ ಅದ್ಭುತವಾದ ವಿವರಣೆಯೊಂದಿಗೆ ಸಾರವನ್ನ, ಅಂದರೆ ಜೀವನದ ಸಾರಾಂಶವನ್ನ ತಿಳಿಸಿಕೊಟ್ಟಿದ್ದಾನೆ ಕೃಷ್ಣ ಪರಮಾತ್ಮ. ನೀವು ಭಗವದ್ಗೀತೆಯನ್ನ ಓದುವುದನ್ನ ರೂಢಿ ಮಾಡಿಕೊಳ್ಳಿ. ಅದರಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಸಹ ಅದ್ಭುತ ಪರಿಹಾರವೂ ಇರುತ್ತದೆ. ಮತ್ತು ನಿಮ್ಮ ಸಮಸ್ಯೆಗಳಿಂದ ನೀವೇ ಹೇಗೆ ಹೊರಗಡೆ ಬರಬೇಕು ಎನ್ನುವುದರ ಕುರಿತು ಅದ್ಭುತ ಸಲಹೆ, ಸೂಚನೆಗಳು, ಪರಿಹಾರಗಳು ಕೂಡ ಭಗವದ್ಗೀತೆಯಲ್ಲಿ ಅಡಗಿದೆ. ಸಾಧ್ಯವಾದರೆ ಓದುವುದಕ್ಕೆ ಪ್ರಯತ್ನ ಪಡಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಯ್ತಾ? ಖಂಡಿತ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವಿನ್ನೂ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.